ನಮಗೆ ಥರ್ಡ್ ಅಂಡ್ ಫೋರ್ತ್ ಚಾಪ್ಟರ್ ಅಲ್ಲಿ ಅಕೌಂಟ್ಸ್ ಫಾರ್ ಲೋಕಲ್ ಬಾಡೀಸ್ ಅಕೌಂಟ್ಸ್ ಫಾರ್ ರೂರಲ್ ಲೋಕಲ್ ಬಾಡೀಸ್ ಅಂಡ್ ಅಕೌಂಟಿಂಗ್ ಫಾರ್ ಅರ್ಬನ್ ಲೋಕಲ್ ಬಾಡೀಸ್ ಎರಡಕ್ಕೂ ಸೇರಿಸಿ ಈ ಕ್ವಶನ್ಸ್ ಇರೋದು ನೋಡಿ ರೂರಲ್ ಅಕೌಂಟಿಂಗ್ ರೂರಲ್ ಗವರ್ನಮೆಂಟ್ ಅಥವಾ ಅಕೌಂಟಿಂಗ್ ಫಾರ್ ರೂರಲ್ ಅಕೌಂಟಿಂಗ್ ಹೆಂಗ್ ಮಾಡ್ತಕ್ಕಂಥದ್ದು ನಮ್ಮ ಮಗದು ಬಾಯಿಗೆ ಬರಲ್ಲ ರೂರಲ್ ಲೋಕಲ್ ಗವರ್ನಮೆಂಟ್ ಅಕೌಂಟಿಂಗ್ ಫಾರ್ ಅರ್ಬನ್ ಲೋಕಲ್ ಗವರ್ನಮೆಂಟ್ ಗೆ ಯಾವ್ಯಾವ ತರ ಯೂಶುವಲ್ ಆಗಿ ಅಕೌಂಟಿಂಗ್ ಮಾಡ್ತೀವಿ ಅಂದ್ರೆ ನೋಡಿ ಅದು ರೂರಲ್ ಅಲ್ಲಿ ಆಗ್ಲಿ ಅಥವಾ ಅರ್ಬನ್ ಅಲ್ಲಿ ಆಗ್ಲಿ ರೂರಲ್ ಅಲ್ಲಿ ಅಂದ್ರೆ ಪಂಚಾಯತ್ ಆಗುತ್ತೆ ತಾಲೂಕಲ್ಲಾದ್ರೆ ತಾಲೂಕ್ ಪಂಚಾಯತ್ ಆಗುತ್ತೆ ರೂರಲ್ ಅಲ್ಲಾದ್ರೆ ಏನದು ಪಂಚಾಯತಿ ಅಂತ ಹೇಳ್ತಾರೆ ಈ ತರ ಓಕೆನಾ ಪ್ರತಿಯೊಂದು ಪಂಚಾಯತಿ ಪ್ರತಿಯೊಂದು ಈವೆಂಟ್ ಗೂ ಕೂಡ ಪ್ರತಿ ಗವರ್ನಮೆಂಟ್ ಲೋಕಲ್ ಬಾಡೀಸ್ ಅಥವಾ ಅರ್ಬನ್ ಬಾಡೀಸ್ ಎರಡೂ ಕೂಡ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಮತ್ತೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗುತ್ತೆ ಸರ್ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಂದ್ರೆ ಏನು ವೆರಿ ಸಿಂಪಲ್ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಂತ ಹೇಳಿದ್ರೆ ಎಷ್ಟು ದುಡ್ಡು ಬರುತ್ತೆ ಎಷ್ಟು ದುಡ್ಡು ಬರ್ತಾ ಇದೆ ಎಷ್ಟು ದುಡ್ಡು ಹೋಗ್ತಾ ಇದೆ ಈಗ ಅದು ಲೋಕಲ್ ಗವರ್ನಮೆಂಟ್ ಆಗ್ಲಿ ಅಥವಾ ಅರ್ಬನ್ ಲೋಕಲ್ ಗವರ್ನಮೆಂಟ್ ಆಗ್ಲಿ ಎಷ್ಟು ದುಡ್ಡು ಕ್ಯಾಶ್ ರೂಪದಲ್ಲಿ ಬರ್ತಾ ಇದೆ ಯಾವ್ಯಾವ ರೂಪದಲ್ಲಿ ಬರ್ತಾ ಇದೆ ಯಾವ್ಯಾವ ರೂಪದಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ದುಡ್ಡು ಹೋಗ್ತಾ ಇದೆ ಅದನ್ನ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಂತ ಹೇಳ್ತೀವಿ ನೋಡಿ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಮಾಡಬೇಕಾದ್ರೆ ನಮಗೆ ರೆವಿನ್ಯೂ ಮತ್ತೆ ಕ್ಯಾಪಿಟಲ್ ಅನ್ನೋ ಡಿಫರೆನ್ಸ್ ಇರಲ್ಲ ಏನಿದು ರೆವಿನ್ಯೂ ಅಥವಾ ಕ್ಯಾಪಿಟಲ್ ಅಂತ ಡಿಫರೆನ್ಸ್ ಇರೋದಿಲ್ಲ ಸರ್ ರೆವಿನ್ಯೂ ಅಂದ್ರೆ ಏನು ಕ್ಯಾಪಿಟಲ್ ಅಂದ್ರೆ ಏನು ಲೇಬಲ ಮಕ್ಕಳು ನೋಡ್ತಾ ಇದೆಯಲ್ಲ ರೆವಿನ್ಯೂ ಅಂದ್ರೆ ಏನು ಕ್ಯಾಪಿಟಲ್ ಅಂದ್ರೆ ರೆವಿನ್ಯೂ ಅಂತ ಹೇಳಿದ್ರೆ ಪ್ರತಿ ದಿನ ಪ್ರತಿ ವಾರ ಪ್ರತಿ ತಿಂಗಳು ಪ್ರತಿ ವರ್ಷ ಆಗುವಂತ ಇನ್ಕಮ್ಸ್ ಎಕ್ಸ್ಪೆನ್ಸಸ್ ಪ್ರತಿ ದಿನ ಪ್ರತಿ ವಾರ ಪ್ರತಿ ವರ್ಷ ಬರೋ ಅಂತ ದುಡ್ಡು ಹೋಗೋ ಅಂತ ದುಡ್ಡನ್ನ ರೆವಿನ್ಯೂ ರೆಸಿಪ್ಟ್ಸ್ ಅಂತ ಹೇಳ್ತೀವಿ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂದ್ರೆ ಯಾವಾಗ್ಲೋ ಒಂದ್ಸರಿ ಬರುವಂತದ್ದು ಯಾವಾಗ್ಲೋ ಒಂದ್ಸರಿ ಹೋಗುವಂತದ್ದು ಈಗ ಯಾವಾಗ್ಲೋ ಒಂದ್ಸರಿ ಬರುವಂತದ್ದು ಲೋಕಲ್ ಗೆ ಆಗ್ಲಿ ಅರ್ಬನ್ ಲೋಕಲ್ ಗವರ್ನಮೆಂಟ್ ಆಗ್ಲಿ ಸ್ಟೇಟ್ ಗವರ್ನಮೆಂಟ್ ಇಂದ ಸೆಂಟ್ರಲ್ ಗವರ್ನಮೆಂಟ್ ಇಂದ ಬಿಲ್ಡಿಂಗ್ ಫಂಡ್ ಅಂತ ಕೊಡ್ತಾರೆ ಅದು ಪ್ರತಿ ವರ್ಷ ಕೊಡ್ತಾರ ಇಲ್ಲ ಫರ್ನಿಚರ್ ಫಂಡ್ ಅಂತ ಕೊಡ್ತಾರೆ ಪ್ರತಿ ದಿನ ಬರುತ್ತಾ ಬರೋದಿಲ್ಲ ಅಂದ್ರೆ ಕೆಲವು ಎಕ್ಸ್ಪೆನ್ಸಸ್ ಆಗುತ್ತೆ ಬಿಲ್ಡಿಂಗ್ ಕಟ್ಟಿಸ್ತೀವಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ರೂಮ್ ಕಟ್ಟಿಸ್ತೀವಿ ಗ್ರೌಂಡ್ ಹಾಕಿಸ್ತೀವಿ ವಾಟರ್ ಟ್ಯಾಂಕ್ ಹಾಕಿಸ್ತೀವಿ ಅವೆಲ್ಲ ಪ್ರತಿ ವರ್ಷ ಮಾಡ್ತೀವ ಆಗೋದಿಲ್ಲ ಅಂತವೆಲ್ಲ ಎಂತದಾಗುತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ ಅಥವಾ ಕ್ಯಾಪಿಟಲ್ ಇನ್ ನೇಚರ್ ಆಗುತ್ತೆ ಇಲ್ಲಿ ನಾವು ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಲ್ಲಿ ಕ್ಯಾಶ್ ಬುಕ್ ಇಸ್ ನಥಿಂಗ್ ಬಟ್ ಎ ಕ್ಯಾಶ್ ಬುಕ್ ಇಲ್ಲಿ ರೆವಿನ್ಯೂ ಕ್ಯಾಪಿಟಲ್ ಅನ್ನೋ ಡಿಫರೆನ್ಸ್ ಇರಲ್ಲ ದುಡ್ಡು ಬರ್ತಾ ಇದ್ರೆ ಡೆಬಿಟ್ ಆಗ್ತೀವಿ ದುಡ್ಡು ಹೋಗ್ತಾ ಇದ್ರೆ ಕ್ರೆಡಿಟ್ ಆಗ್ತೀವಿ ಅದು ಇವತ್ತು ಒಂದೇ ಸಾರಿ ಬರೋದಾಗ್ಲಿ ದಿನ ಬರೋದಾಗ್ಲಿ ಯಾವಾಗ್ಲೂ ಒಂದ್ಸರಿ ಬರೋದಾಗ್ಲಿ ಹೋಗೋದಾಗ್ಲಿ ಆದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಮಾತ್ರ ಯಾವಾಗ್ಲೂ ರೆವಿನ್ಯೂನೇ ತಗೊಳ್ಳೋದು ಕ್ಯಾಪಿಟಲ್ ನ ತಗೊಳ್ಳೋದಿಲ್ಲ ಅರ್ಥ ಆಗ್ತಿದ್ಯಾ ಕ್ಯಾಪಿಟಲ್ ನ ತಗೊಳ್ಳೋದಿಲ್ಲ ಕ್ಯಾಪಿಟಲ್ ನ ತಗೊಳ್ಳೋ ಅಂದ್ರೆ ಅರ್ಥ ಏನು ಈಗ ನನಗೆ ಇನ್ಕಮ್ ಗವರ್ನಮೆಂಟ್ ಆಫ್ ಇಂಡಿಯಾ ಬಿಲ್ಡಿಂಗ್ ಫಂಡ್ ಗೆ ಅಂತ 10 ಲಕ್ಷ ಕೊಟ್ಟಿದೆ ಅದನ್ನ ನಾನು ಇನ್ಕಮ್ ಅಂತ ಹಾಕೊಳ್ಳಕ್ ಆಗುತ್ತಾ ಆಗೋದಿಲ್ಲ ಯಾಕೆ ಯಾಕೆ ಅಂದ್ರೆ ಅದು ಯಾವಾಗ್ಲೂ ಒಂದ್ಸರಿ ಕೊಡುವಂತದ್ದು ಅದು ರೆಗ್ಯುಲರ್ ಆಗಿ ಬರ್ತಕ್ಕಂತ ಇನ್ಕಮ್ ಅಲ್ಲ ಸೊ ಇಲ್ಲಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಂದ್ರೆ ಪ್ರತಿ ದಿನ ಪ್ರತಿ ವರ್ಷ ಆಗುವಂತ ಇನ್ಕಮ್ಸ್ ಪ್ರತಿ ವರ್ಷ ಆಗುವಂತ ಎಕ್ಸ್ಪೆನ್ಸಸ್ ನ ಮಾತ್ರ ರೆಕಾರ್ಡ್ ಮಾಡೋದನ್ನ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಂತೀವಿ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಂದ್ರೆ ದುಡ್ಡು ಬರೋದು ದುಡ್ಡು ಹೋಗೋದು ಯಾವುದೇ ಕಾರಣಕ್ಕೂ ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ ನ ಎಂಟ್ರಿನೇ ಮಾಡೋದಿಲ್ಲ ಏನ್ ಮಾಡಲ್ಲ ನಾನ್ ಕ್ಯಾಶ್ ಎಂಟ್ರಿ ಮಾಡೋದಿಲ್ಲ ಅರ್ಥ ಆಯ್ತಾ ಈಗ ನಮ್ಮ ಹತ್ರ ಒಂದ್ ಪ್ರಾಬ್ಲಮ್ ಇದೆ ತಗೊಳ್ಳಿ